ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಪೈಪೋಟಿ ನಡೀತಾ ಇರುವ ಬೆನ್ನಲ್ಲೇ ಒಂದು ರೀತಿಯ ಮಾರ್ಮಿಕ ಮಾತುಗಳನ್ನಾಡಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಹಾಭಾರತದ ಕಥೆಯನ್ನು ಉಲ್ಲೇಖಿಸಿ ಹೋರಾಟದಲ್ಲಿ ಯಶಸ್ಸು ಗಳಿಸುವ ಸೂತ್ರದ ಬಗ್ಗೆ ಮಾತನಾಡಿದ್ದಾರೆ. ನನಗೆ ಆರೋಗ್ಯದ ಸಮಸ್ಯೆ ಇದೆ, ವಿಶ್ರಾಂತಿ ಪಡೆಯುವಂತೆ ವೈದ್ಯರು ಹೇಳಿದ್ದಾರೆ, ಹೊಟ್ಟೆ ನೋವಿದೆ, ಹೀಗಾಗಿ ದೆಹಲಿಗೆ ಹೋಗೋದಿಲ್ಲ, ನನಗೆ ಯಾರ ಬೆಂಬಲವೂ ಬೇಡ, ಯಾರು ಯಾರನ್ನ ಬೇಕಾದರೂ ಕರೆದುಕೊಂಡು ಹೋಗಬಹುದು ಅಂತ ಹೇಳಿದ್ದಾರೆ. ಮುಂದುವರಿದು ಮಾತನಾಡಿದ ಅವರು, ಹೋರಾಟದಲ್ಲಿ ಯಶಸ್ಸು ಸಿಗಬೇಕಾದ್ರೆ ತಾಳ್ಮೆ ಇರಬೇಕು, ಧರ್ಮರಾಯರಂತೆ ತಾಳ್ಮೆ ಇರಬೇಕು, ಜೊತೆಗೆ ದಾನವೀರ ಶೂರ ಕರ್ಣನಂತಿರಬೇಕು, ಅರ್ಜುನನ ಗುರಿ ಇರಬೇಕು, ಭೀಮನ ಬಲವಿರಬೇಕು, ಕೃಷ್ಣನ ತಂತ್ರ ವಿದುರನ ನೀತಿ ಇರಬೇಕು, ಹೀಗಂತ ಹೇಳಿದ್ದಾರೆ. ಈ ಮೂಲಕ ಮಹಾಭಾರತದ ಪಾತ್ರಗಳ ಗುಣಲಕ್ಷಣಗಳನ್ನು ಅಳವಡಿಸಿಕೊಂಡು ಯಶಸ್ಸು ಗಳಿಸುವ ತಂತ್ರ ನಮ್ಮಲ್ಲಿದೆ ಎಂಬುದನ್ನು ಮಾರ್ಮಿಕವಾಗಿ ನುಡಿದಿದ್ದಾರೆ. ನಂತರ ಪೂಜೆ ಪುನಸ್ಕಾರ ಹುಟ್ಟುಹಬ್ಬ ಆಚರಣೆ ಬಳಿಕ ದೆಹಲಿಗೆ ತೆರಳುತ್ತೇನೆ, ನನ್ನ ಬಳಿ ಯಾವ ಶಾಸಕರೂ ಇಲ್ಲ, ಯಾರನ್ನೂ ದೆಹಲಿಗೆ ಕರೆದೊಯ್ಯಲ್ಲ, ನನಗೆ ಯಾರ ಬೆಂಬಲವೂ ಬೇಡ, ಎಷ್ಟು ಜನರನ್ನಾದರೂ ಅವರು ಕರೆದುಕೊಂಡು ಹೋಗಲಿ, ನನ್ನನ್ನು ಬಂಡೆ ಅಂತ ನೀವು ಕರೆದ್ರಿ, ಬಂಡೆ ಅಂದರೆ ಪ್ರಕೃತಿ ನನ್ನನ್ನು ಯಾವ ರೀತಿಯಲ್ಲಿ ಬೇಕಾದರೂ ಬಳಸಿಕೊಳ್ಳಲಿ ಅಂತ ಅವರು ಹೇಳಿದ್ದಾರೆ.